ಇನ್ನೊಂದು ಸ್ವಲ್ಪ ಒಂದು ಹನ್ನೊಂದು ಮೇಡಮ್. ಮತ್ತೆ ಕಂಸಂದ್ರ ಸರ್ಕಲಲ್ಲಿ ಎರಡು ಅರ್ಜಿ ಹಾಕೊಂಡಿದ್ದಾರೆ ಮೇಡಮ್. ಬೆಳ್ದಪ್ಪಲ್ಲಿ ಒಂದು, ಚಿತ್ರಾಪುರ ಒಂದು, ಚಿತ್ರಾಪುರ ಒಂದು ಮಾರ್ಕಿಂಗ್ ಮಾಡಿಸಿ ನೀವು ಕೂಡ. ಫೈವ್ ಕಿಲೋಮೀಟರ್ಸ್ ಎಲ್ಲಿಗೆ ಎಂಡ್ ಆಗುತ್ತೆ? ಇವಾಗ ನೀವು ಹೇಳಿದ್ರೆ ನಗರ ಭಾಗದಲ್ಲಿ 5 ಕಿಲೋಮೀಟರ್ ಅಂತ, ಯಾವ್ದು 5 ಕಿಲೋಮೀಟರ್? ಒಂದು ಬೌಂಡ್ರಿ ಅವ್ರಿಗೂ ಗೊತ್ತಾಗ್ಬೇಕಲ್ಲ ಯಾವ ಬೌಂಡ್ರಿ ಅಂತ. ಅರ್ಜಿ ಹಾಕೊಳ್ಳೋದು ಹೆಂಗ್ ಗೊತ್ತಾಗುತ್ತೆ? ನನಗೆ ಈಗ ನೀವು ಹೇಳಿದ್ರು ನಗರ ಲಿಮಿಟ್ಸ್ ಅಲ್ಲಿ ಇಲ್ಲಿ ನೋಡಿದ್ರೆ ಎಲ್ಲಿವರೆಗೂ ಹೋಗುತ್ತೆ ಅಂತಂದ್ರೆ ಅರ್ಜಿ ಹಾಕೊಳ್ಳೋದಿಲ್ಲ. ಆ ಜಾಗದಲ್ಲಿ ಜಮೀನ್ ಇದ್ರೆ, ಸರ್ಕಾರಿ ಜಮೀನ್ ಇದ್ರೆ ದರ್ಖಾಸ್ತಿಯಲ್ಲಿ ಅರ್ಜಿ ಹಾಕೊಳ್ಳೋದಿಲ್ಲ ಅಂತ ಅಣ್ಣ. ವಿತಿನ್ 5 ಕಿಲೋಮೀಟರ್ಸ್ ನಗರ ಭಾಗದಿಂದ 5 ಕಿಲೋಮೀಟರ್ ಮುನ್ಸಿಪಲ್ ಲಿಮಿಟ್ಸ್ ಇಂದ 5 ಕಿಲೋಮೀಟರ್ ಕೆಂಪಾಪುರ ದರ್ಶನ ಆ ಬಾರ್ಡರ್ ವರ್ಗೂ ಹಾಕೊಳ್ಳೋಂಗಿಲ್ಲ ಅಂದ್ರೆ ಹೆಂಗೆ ಅವರು ಸರ್ವೈವ್ ಆಗೋದು? ಗವರ್ಮೆಂಟ್ ಲಕ್ನಾಯಕ್ನಲ್ಲಿ ಈಗ ಎಷ್ಟೊಂದು ಊರುಗಳು ನಂಬುವರ್ಗೂ ನೋಡೋವರೆಗೂ ನಂಗೆ ಗೊತ್ತಿಲ್ಲ. ಯಾರಾದ್ರೂ ಈಗ ನಂಗೆ ಆ ಹಳ್ಳಿಗಳವ್ರು ಬಂದಾಗ ನಾನು ಅರ್ಜಿ ಹಾಕೊಂಡಿದ್ದೀನಿ ಅಂದಾಗ ನನಗೆ ಈಗ ಸ್ವಲ್ಪ ಎಷ್ಟೊಂದು ಊರು ನಂಗೆ ಮಾಹಿತಿ ಬಂತು. ಕುರೂರು ಗೊತ್ತಿರಲಿಲ್ಲ, ಲಕ್ನಾಯಕ್ನಹಳ್ಳಿ ಗೊತ್ತಿರಲಿಲ್ಲ, ಅದೆಲ್ಲ ಬಾರ್ಡರ್ ಅಲ್ಲಿ ಇದೆ ಅನ್ಕೊಂಡಿದ್ದೆ. ನಂಗೆ ಆಲ್ಮೋಸ್ಟ್ 11 ಕಿಲೋಮೀಟರ್ ಅನ್ಸುತ್ತೆ ಬೇತ್ಮಂಗ್ಲ ಇಂದ ಬಡ್ಮಾಪುರ. ಹೇಗೆ ಆತರ ಈ ಲಿಮಿಟ್ಸ್ ಒಳಗಡೆ ನಗರ ಭಾಗದಿಂದ ಕೆಜಿಎಫ್ ನಗರ ಭಾಗದಿಂದ 5 ಕಿಲೋಮೀಟರ್ ರೇಡಿಯಸ್ ಹಿಂಗ್ ಬರುತ್ತೆ ಅಂತ ಇದೇ ಮ್ಯಾಪ್ ಹಾಕಿ ಈ ಲಿಮಿಟ್ಸ್ ಅಲ್ಲಿ ನೀವು ಅರ್ಜಿ ಹಾಕಿದ್ರು ಕೂಡ ಅದು ರಿಜೆಕ್ಟ್ ಆಗುತ್ತೆ ಅಂತ ಫಸ್ಟ್ ಮಾಹಿತಿಗೆ ಆಗಿದೆ. ಫಸ್ಟ್ ಹಾಕಿ ಎಷ್ಟೊಂದು ಚೇಂಜಸ್ ಆಗುತ್ತೆ. ಕೆಜಿಎಫ್ ನಗರ ಸೆಂಟರ್ ಮಾಡ್ಕೊಂಡ್ರೆ ಮೇಡಮ್ ಕೆಂಪಾಪುರ ಇರೋದು 12 ಕಿಲೋಮೀಟರ್ ದೂರ ಆಯ್ತು. 12 ಕಿಲೋಮೀಟರ್ ಡಿಸ್ಟೆನ್ಸ್ ಸರ್ವೆ ನಂಬರ್ಸ್ ಅವ್ರಿಗೆ ಗೊತ್ತಾಗುತ್ತೆ. ಅದು ಸರ್ವೆ ನಂಬರ್ ಕೆಂಪಾಪುರಕ್ಕೆ ಹೋಗುತ್ತೆ ಕೆಲವೊಂದೆಲ್ಲ ಆ ತರ ಇರುತ್ತೆ. ಕಾರಣಹಳ್ಳಿ ಅಂತಾರೆ, ನನಗೆ ಗೊತ್ತಾಗುತ್ತೆ ಕೆಲವೊಂದು ಹಳ್ಳಿಗಳೆಲ್ಲ ಅಂತ. ಅದು ಆ ಸರ್ವೆ ನಂಬರ್ಸ್ ಹಿಂದೆ ಆ ಇದಕ್ಕೆ ಸರ್ವೆ ನಂಬರ್ ಇದಕ್ಕೆ ಇದಕ್ಕೆ ಅಂತ ಕೊಟ್ಟಿರ್ತಾರಲ್ಲ ಹಂಗೆ ಆ ಬಾರ್ಡರ್ ಅಂತ ಅಲ್ಲ. ನಾನು ಡಿಸ್ಟೆನ್ಸ್ ಅಂತ ನೋಡ್ದಾ ಇದ್ದೆ. ಡಿಸ್ಟೆನ್ಸ್ ಅಂದ್ರೆ ನಾನು 12 ಕಿಲೋಮೀಟರ್ ಬರುತ್ತೆ, ಅದಕ್ಕೆ ಒಂದು 5 ಕಿಲೋಮೀಟರ್ ಅಂತ ಅಲ್ಲ ಬಾರ್ಡರ್ ಅಂತ. ಅದು ಇದು 11 ಕಿಲೋಮೀಟರ್ ಬರುತ್ತೆ ಇದು ಬಂದು ರೆವಿನ್ಯೂ ಇದರಲ್ಲಿ ವಿಲೇಜ್ ಇದು ಎಲ್ಲಿಗೆ ಬರುತ್ತೆ ಆ ತರ ಹಂಗೆ. ಹೌದು ಸ್ವಲ್ಪ ಬೋರ್ಡ್ ಆಗ್ಬೇಕು ಇಲ್ಲಿವರೆಗೂ ನಮ್ಮ ಕೆಜಿಎಫ್ ಲಿಮಿಟ್ ಇಲ್ಲಿಂದ 5 ಕಿಲೋಮೀಟರ್ ಬೋರ್ಡ್.